ಸ್ಯಾಂಡಲ್ವುಡ್ಗೆ ಒಂದು ಒಳ್ಳೆ ಕ್ಯೂಟ್ ಹಾಗೂ ಕಲರ್ಫುಲ್ ಜೋಡಿ ಪಾದಾರ್ಪಣೆ ಮಾಡ್ತಾ ಇದೆ. ಯಾರಂತ ಹೇಳಿದ್ರೆ ನಾನು ಇಂಟ್ರಡಕ್ಷನ್ ಜಾಸ್ತಿ ಕೊಡೋಕ್ಕಾಗಲ್ಲ, ಆಲ್ರೆಡಿ ಕಲರ್ ಕಲರ್ ಆಗಿ ಕಾಣಿಸ್ತಾ ಇದ್ದಾರೆ ಸಾನಿಯಾ ಅಯ್ಯರ್ ಹಾಗೂ ಸಮರ್ಜಿತ್ ಅವರು. ಸಮರ್ಜಿತ್ ಈಗಾಗಲೇ ಹಲವು ದಿನಗಳ ಹಿಂದೆ ಇವ್ರ ಬಗ್ಗೆ ಆರ್ಟಿಕಲ್ಸ್ ಬಂದಿತ್ತು, ಹಾಗ ಒಂದಷ್ಟು ವೈರಲ್ ನ್ಯೂಸ್ ಬಂದಿತ್ತು. ಏನಂತ ಹೇಳಿದ್ರೆ ಇಂದ್ರಜಿತ್ ಅವರ ಮಗ ಇವರು, ಸೊ ಅವರೇ ಆಕ್ಷನ್ ಕಟ್ ಹೇಳ್ತಿರೋವಂಥದ್ದು. ಇನ್ನು ಸಾನಿಯಾ ಅವರು ಅವರ ಫೋಟೋ ಶೂಟ್ಗಳನ್ನು ನೋಡಿ ಪಡ್ಡೆ ಹುಡುಗರು ಫಿದಾಗಿದ್ರು, ಸೊ ಅವರು ಕೂಡ ಇವತ್ತು ನಟಿಗಿದ್ದಾರೆ. ಸಾನಿಯಾ ಹಾಯ್, ಸಮರ್ಜಿತ್ ಅವರೇ ಹಾಯ್, ವೆಲ್ಕಮ್ ಟು ದ ಇಂಡಸ್ಟ್ರಿ ಇಬ್ಬರಿಗೂ ಸಹ. ಇಷ್ಟು ದಿನಗಳ ಕಾಲ ಗೌರಿಯಾಗಿ ನೋಡಿದ್ವಿ ನಿಮ್ಮನ್ನು, ಏನು ಹೇಳ್ತೀರಾ? ಇಷ್ಟು ದಿನಗಳ ಗೌರಿಯಾಗಿ ನೋಡಿದ್ರಿ, ಇವಾಗ ಗೌರಿಯಲ್ಲಿ ನನ್ನ ನೋಡ್ತಾ ಇದ್ದೀರಾ? ಹ್ಯೂಜ್ ಡಿಫ್ರೆನ್ಸ್ ಇದೆ, ಎಲ್ರಿಗೂ ಗೊತ್ತಿರೋ ಹಾಗೇನೆ. ಆ್ಯಂಡ್ ಸಣ್ಣ ತೆರೆಯಿಂದ ಈಗ ದೊಡ್ಡ ಪರದೆಗೆ ನಾನು ಕಾಲಿಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಬೇಕು. ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದಿರೋದೇ ನೀವುಗಳು, ಅಂದರೆ ನೀವು ಆಗಿರಲಿ ಅಥವಾ ನನ್ನ ಸಪೋರ್ಟರ್ಸ್ ಆಗಿರಲಿ, ನನ್ನ ಅಭಿಮಾನಿಗಳ ಬಳಗ ಆಗಿರಲಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಆ್ಯಂಡ್ ಇದು ನನಗೆ ತುಂಬ ಹೆಮ್ಮೆಯ ಮತ್ತು ಖುಷಿ ಪಡುವಂಥ ವಿಚಾರ, ಯಾಕಂದರೆ ನನ್ನ ಪಾದಾರ್ಪಣೆ ಇಂದ್ರಜಿತ್ ಲಂಕೇಶ್ ಸರ್ ಅವರ ನಿರ್ದೇಶನದಲ್ಲಿ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ಅವ್ರ ಜೊತೆ ನಡೀತಾ ಇದೆ. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಸ್ಟಾರ್ ಡೈರೆಕ್ಟರು, ಅವ್ರ ಜೊತೆ ಮಾಡ್ತಿರೋ ಮೊದಲನೇ ಮೂವಿ ನನ್ನ ಕನಸಿಗೆ, ನನ್ನ ಕನಸು ಹೇಗಿತ್ತು ಹಾಗೆ ಮೂಡ್ ಬರ್ತಾ ಇದೆ. ಸೊ ನನಗಿದು ತುಂಬ ಹೆಮ್ಮೆ ಪಡುವಂಥ ವಿಚಾರ ಹಾಗೂ ಖುಷಿ ಪಡುವಂಥ ವಿಚಾರ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಪುತ್ರನಾಗಿದ್ದರೂ ಕೂಡ ಆ ಒಂದು ಈಗೋ ಇಟ್ಕೊಳ್ದಿರ, ಡೌನ್ ಟು ಅರ್ತ್ ನೇಚರಿಂದ ಅಷ್ಟೇ ಹಾರ್ಡ್ ವರ್ಕ್ ಮಾಡಿ ಮುಂದಕ್ಕೆ ಬಂದಿದ್ದಾರೆ ಸಮರ್ಜಿತ್ ಅವರು. ಸೊ ಅಂಥ ಹಾರ್ಡ್ ವರ್ಕಿಂಗ್ ಪರ್ಸನ್ ಜೊತೆ ಕೋಸ್ಟಾರ್ ಮಾಡ್ತಿರೋದು ನನಗೆ ತುಂಬ ಖುಷಿ ಇದೆ. ಸಮರ್ಜಿತ್ ಅವರೇ, ನಿಮ್ಮ ಬಗ್ಗೆ ಆಲ್ರೆಡಿ ನಮಗೆ ಮಾಹಿತಿ ಗೊತ್ತಿದೆ, ನಿಮ್ಮ ಕೋಸ್ಟಾರ್ ಬಗ್ಗೆ ಏನು ಹೇಳ್ತೀರಾ? ಸಾನಿಯಾ ಬಗ್ಗೆ ಎಲ್ಲ ಒಳ್ಳೇದೇ ಹೇಳೋದು, ಹೇಳಕ್ಕಿರೋದು ಯಾಕಂದರೆ ನಾನು ವರ್ಕ್ಶಾಪ್ ಜೊತೆ ವರ್ಕ್ಶಾಪ್ ಮಾಡುವಾಗ ತುಂಬ ಪ್ರೊಫೆಷ್ನಲ್ಲು, ತುಂಬ ತುಂಬ ಸ್ವೀಟು, ಯಾವಾಗಲೂ ಫ್ರೆಂಡ್ಲಿ. ಆಮೇಲೆ ಏನಾದರೂ ಸೀನ್ ಕೊಟ್ಟರೆ ನಾವು ಸಾನಿಯಾ ಹೇಗೆ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಯಾವಾಗಲೂ ಐಡಿಯಾ ನಡೀತಾ ಇರುತ್ತೆ ಅವ್ರ ತಲೆಯಲ್ಲಿ. ಆಮೇಲೆ ಚೆನ್ನಾಗಿ ಐಡಿಯಾಸ್ ಬರ್ತಾ ಇರುತ್ತೆ ಸೀನ್ಗಳು ಹೆಂಗೆ ಚೆನ್ನಾಗಿ ಮಾಡ್ಬೋದು ಅಂತ. ಸೊ ಈ ಫಿಲಮಲ್ಲಿ ಇವ್ರು ತುಂಬ ಹೆಲ್ಪ್ ಇರುತ್ತೆ ಅಂತ ನಾನು ತೊಗೊಬೋದು ಅಂತ ಹೇಳ್ಬೋದು ಈಗ. ಓಕೆ, ಈ ಸಿನಿಮಾ ಜಾನರ್ ಯಾವ ರೀತಿ ಬರ್ಬೋದು, ನಿಮ್ಮ ತಂದೆ ಏನಾದರೂ ನಿಮಗೆ ಹೇಳಿದ್ದಾರಾ? ಹಾಂ, ಇದು ಒಳ್ಳೆ ಫ್ಯಾಮಿಲಿ ಇನ್ಸ್ಪಿರೇಷ್ನಲ್ ಡ್ರಾಮಾ ಥರ ಒಳ್ಳೆ ಸಾಂಗ್ಗಳಿದೆ. ಇದ್ರ ಬಗ್ಗೆ ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ ಈಗ, ಇವಾಗಿನ್ನು ಬರೀ ಹೆಸರು ಹೇಳಿ ಲಾಂಚ್ ಮಾಡಿದ್ದೀವಿ. ಅದಕ್ಕೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಹೆಂಗಿರುತ್ತೆ ಅಂತ, ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ. ಸೊ ನಿಮಗಾಗಲೇ ಒಂದು ಕಾಂಪ್ಲಿಮೆಂಟ್ ಸಿಕ್ಕಿದೆ, ಹೃತಿಕ್ ರೋಷನ್ ರೀತಿ ನೀವು ಕಾಣಿಸ್ತಿದ್ದೀರಾ ಅನ್ನೋವಂಥದ್ದು. ಯಾಕಂದರೆ ನಿಮ್ಮ ಕಣ್ಣು, ಬೆಕ್ಕಿನ ಕಣ್ಣು ನಿಮಗೆ ಇರೋದ್ರಿಂದ ಶ್ಯಾಮ್ ಸರ್ ಆಲ್ರೆಡಿ ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಈಗ ಹೇಗೆ ಅನಿಸುತ್ತೆ ನಿಮ್ಮ ಆ ರೀತಿ ಒಂದು ಕಾಂಪ್ಲಿಮೆಂಟ್ಸ್ ನಿಮಗೆ ಇಂಡಸ್ಟ್ರಿಗೆ ಈಗ ಎಂಟ್ರಿ ಆಗ್ತಿದ್ದಂಗೆ ಸಿಗ್ತಾ ಇರೋ ಇವಾಗ? ನಾನೀಗ ಎಲ್ಲ ಕಾಂಪ್ಲಿಮೆಂಟ್ಸ್ ಕೇಳೋದು ತುಂಬ ಚೆನ್ನಾಗಿರುತ್ತೆ, ಒಳ್ಳೇದೇ ಎಲ್ಲ ಕೇಳೋದು. ಆದರೆ ನಾನೀಗ ಒಳ್ಳೆ ನಟನಾಗಿ ತೋರಿಸ್ಬೇಕು ಅಂತ ಅದು ತಲೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅದು ಹೋಪ್ಫುಲಿ ಅದ್ರ ಬಗ್ಗೆ ನಾನು ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತೀರಿ ಅಂತ ಕೇಳ್ಕೊತೀನಿ ನೋಡಾದ್ಮೇಲೆ. ಸೊ ಅಷ್ಟೇ ಹೇಳೋಕ್ಕಾಗೀಗ. ಸಾನಿಯಾ ಅವರೇ, ನಮ್ಮ ಬಗ್ಗೆ ನಾವು ಹೆಚ್ಚು ಹೇಳ್ಕೊಳೋಕ್ಕಿಂತ ನಮ್ಮ ಕೋಸ್ಟಾರ್ ಹೇಗೆ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ, ಸೊ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಸದ್ಯಕ್ಕೆ? ಸೊ ನಾನು ಅರ್ಥ ಅಂದರೆ ಇವಾಗ ನಮಗೆ ಒಂದು ವಾರಗಳ ಕಾಲ ನಾವು ವರ್ಕ್ಶಾಪ್ ಮೂಲಕ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ವರ್ಕ್ಶಾಪಲ್ಲಿ ನಿರ್ಮಲಾ ಮ್ಯಾಮ್ ಮತ್ತು ಪ್ರಶಾಂತ್ ಸಿದ್ದಿ ಸರು ಅವರಿಬ್ಬರು ನೀನಾಸಂನಲ್ಲಿ ಕಲಿತು ಬಂದು ನಮಗೆ ಪಾಠ ಹೇಳ್ಕೊಡ್ತಾ ಇದ್ರು. ಸೊ ಅಂಥ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾವಿಬ್ಬರು ಇನ್ನೂ ಇವಾಗ ಹುಟ್ಟಾರೋ ಅಂಥ ನಟರು ನಮಗೆ ಅದು ಗ್ರಹಿಸ್ಕೊಳ್ಳೋಕ್ಕೇ ಟೈಮ್ ಆಗ್ತಿತ್ತು ಆ್ಯಕ್ಚುಲಿ. ಬಟ್ ಆ ಟೈಮ್ ಮಧ್ಯದಲ್ಲೂ ಕೂಡ ಇವರು ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಎಫರ್ಟ್ಸ್ ಹಾಕ್ತಾರೆ. ಅವ್ರಿಗೆ ಇವಾಗಲೇ ಅವ್ರು ಹೇಳ್ದ ಹಾಗೆ ಅವ್ರಿಗೆ ನಟನೆಯಲ್ಲಿ ನಾನು ಗುರುತಿಸ್ಕೋಬೇಕು ಅನ್ನೋ ತುಂಬ ಆಸೆ ಇದೆ. ಅವ್ರಿಗೂ ಕೂಡ ನಿರ್ದೇಶನ ಮಾಡಬೇಕು ಅನ್ನೋ ಆಸೆ ಇದೆ, ನನಗೂ ಕೂಡ ನಿರ್ದೇಶನ ಮಾಡಬೇಕು ಮುಂದೆ ಅಂತ ಆಸೆ ಇದೆ. ಸೊ ಹಾಗಾಗಿ ನಾವು ನಟನೆಯ ಜೊತೆಗೆ ಹೆಂಗೆ ಎಲ್ಲ ಒಂದು ಮೂವಿ ಅಂದರೆ ಅದ್ರ ಹಿಂದೆ ಏನೇನೆಲ್ಲ ಆಗುತ್ತೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಇಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ನೀಟಾಗಿ ಮೂವಿಯಲ್ಲಿ ಒಂದು ಒಳ್ಳೆ ಕೆಮಿಸ್ಟ್ರಿ ಆಗಿ ಮೂಡ್ ಬಂದರೆ ಅದು ಎಲ್ರಿಗೂ ಇಷ್ಟ ಆದರೆ ಅದು ನಮಗೆ ಖುಷಿ. ಈ ಪ್ರಶ್ನೆ ನಿಮ್ಮಿಬ್ಬರಿಗೂ, ಐಶ್ವರ್ಯ ಸಿನಿಮಾ ಬಂತು, ಒಂದು ರೀತಿಯ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಐಶ್ವರ್ಯ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಅವರು ಇವತ್ತಿಗೆ ಇರುವಂಥ ಸ್ಟಾರ್ಡಮ್ ಬೇರೆ, ಆವಾಗ ಪಾದಾರ್ಪಣೆ ಮಾಡಿದ್ರಷ್ಟೇ, ಆವಾಗ ಇಂಟ್ರೊಡ್ಯೂಸ್ ಮಾಡಿದರು ಸ್ಯಾಂಡಲ್ವುಡ್ಗೆ, ಈಗ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಏನೋ ಒಂದು ರೀತಿ ಹೋಪ್ಸ್ ಇದೆ. ಇಂದ್ರಜಿತ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಒಂದು ಹೀರೋಯಿನ್ನ ನಾಯಕಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರಲ್ಲಿ ಏನೋ ಹುಡುಕಿರ್ತಾರೆ. ಅವರು ಹೊರಗಿನಾಗಿ ನೀವು ಕಾಣೋದು ಬೇರೆ ಸೋಷಿಯಲ್ ಮೀಡಿಯಾದವ್ರಿಗೆ, ಒಳಗಿನಾಗಿ ಅವ್ರಿಗೆ ಗೊತ್ತಿರೋವಂಥದ್ದು ಬೇರೆ. ಯಾಕಿರ್ಬೋದು?
ನನಗೆ ನಾನು ನನ್ನ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಎಲ್ ಕೆ ಜಿಯಲ್ಲಿ ಇರಬೇಕಾದ್ರೆ. ಸೊ ಅವಾಗಲಿಂದ ಇಲ್ಲಿವರೆಗೂ ಎಷ್ಟೊಂದು ಪ್ರಾಜೆಕ್ಟ್ಸ್ಗಳು ಗುರುತಿಸ್ಕೊಂಡೇ ಇಲ್ಲ. ಆದರೆ ನಾನು ನನ್ನ ಬರೀ ನನ್ನ ಪ್ಯಾಷನ್ಗೋಸ್ಕರ ನಾನು ಮಾಡ್ಕೊಳ್ತಾನೆ ಬಂದಿದ್ದೀನಿ. ಎಷ್ಟೋ ವರ್ಷ ಆದಮೇಲೆ ಪುಟ್ಟಗೌರಿ ಅಂತ ಒಂದು ಸೀರಿಯಲ್ ನನಗೆ ಬ್ರೇಕ್ ಕೊಡ್ತು, ಅದಾದಮೇಲೆ ಬಂದಿದ್ದೆಲ್ಲ ಗುರುತಿಸ್ಕೊಳ್ತಾ ಹೋಯಿತು. ಸೊ ಅಷ್ಟು ವರ್ಷಗಳ ಕಾಲ ನಾನು ಮಾಡ್ಕೊಂಡು ಬಂದಿದ್ದ ಸೀರಿಯಲ್ಸ್ ಆಗಿರಲಿ ಶೋಸ್ ಆಗಿರಲಿ ಅದೆಲ್ಲ ಪ್ಯೂರ್ ಪ್ಯಾಷನಿಂದ ಮಾಡ್ಕೊಂಡು ಬಂದಿದ್ದೆ. ಸೊ ಹಾಗಾಗಿ ಸರ್ಗೆ ನನ್ನಲ್ಲಿ ಆ ಪ್ಯಾಷನ್ ಕಂಡಿರಬಹುದು ಅಂತ ಹೇಳ್ಬೋದು. ಆ್ಯಂಡ್ ಏನೇ ಆಗಿದ್ರೂ ಕೂಡ ಹಾರ್ಡ್ ವರ್ಕ್ ಮಾಡ್ತೀನಿ. ಆ್ಯಂಡ್ ನನ್ನ ಕನ್ಸು ನಾನು ಹೊತ್ತಿದ್ದು ಚಿಕ್ಕ ವಯಸ್ಸಲ್ಲಿ ನಾನು ಹಾಗೆ ಆಗಬೇಕು ಅಂತ. ಸೊ ಇವತ್ತವರೆಗೂ ನನಗದು ಈಡೇರಲಿಲ್ಲ ಆಸೆ, ಇವತ್ತು ಈಡೇರಿದೆ ಅಂದರೆ ಇಟ್ಸ್ ಬಿಕಾಸ್ ನಾನು ಅದೊಂದು ಪರ್ಸಿಸ್ಟೆನ್ಸ್ ಇಟ್ಕೊಂಡು ನಾನು ಹಾಗೆ ಆಗ್ತೀನಿ ಅಂತ ಒಂದು ಛಲ ತೊಟ್ಟು ನಾನು ಅದ್ರ ಬಗ್ಗೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಬಂದೆ. ಸೊ ಸರ್ ಅದನ್ನು ನೋಡಿರಬಹುದು. ಆ್ಯಂಡ್ ಯಾವುದೇ ಆರ್ಟಿಸ್ಟ್ ಆಗಿರಲಿ ಎಷ್ಟೇ ದೊಡ್ಡದಾಗಿ ಬೆಳೆದ್ರೂ ಕೂಡ ನಾವು ಗ್ರೌಂಡೆಡಾಗೇ ಇರಬೇಕು, ಹಾಗೆ ನಾವು ಮುಂದಕ್ಕೆ ಬೆಳೆಯೋಕ್ಕಾಗೋದು. ಸೊ ಸರ್ ದೊಡ್ಡತನ ಅವ್ರು ನನ್ನಲ್ಲಿ ಅದನ್ನು ನೋಡಿದ್ದಾರೆ. ಆ್ಯಂಡ್ ಮುಂದೆ ಏನೇನು ಆಗುತ್ತೋ ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಸಹಕಾರ ಬೇಕು, ಹಾಗೆ ನಾವು ಮುಂದಕ್ಕೆ ಹೋಗೋಕ್ಕಾಗೋದು. ಸಮರ್ಜಿತ್ ಅವರೇ, ಈಗ ಏನೇ ನೋಡೋದಾದ್ರೂ ಪ್ರೇಕ್ಷಕರ ವರ್ಗ ಅನ್ನುವಂಥದ್ದು ಒಂದಿದೆ. ಸೊ ಅವರು ಬಿಡಪ್ಪ ಏನೋ ಸ್ಟಾರ್ ಕಿಡ್ಸ್ ಆರಾಮಾಗಿ ಬಂದುಬಿಡ್ತಾರೆ ಸಿನಿಮಾಗೆ, ಬಂಡವಾಳ ಹಾಕೋದು ಅವರಪ್ಪ ಹಾಕ್ತಾರೆ, ಡೈರೆಕ್ಷನ್ ಅವರಪ್ಪ ಮಾಡ್ತಾರೆ, ಬಂದುಬಿಡ್ತಾರೆ ಅನ್ನೋಂಥ ನೆಪೋಟಿಸಮ್ ಅನ್ನೋಂಥದ್ದನ್ನು ಹೇಳ್ತಾರೆ. ಬಟ್ ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಅದನ್ನು ಸಹಿಸ್ಕೊಳಕ್ಕೆ, ಅದನ್ನು ಹೊರತಾಗಿ ನೀವೇನು ಏನೇನು ಇನ್ಪುಟ್ಸ್ ತೊಗೊಂಡು ಬರ್ತಾ ಇದ್ದೀರಾ? ನಾನೇನು ಪ್ರಿಪೇರ್ ಮಾಡಿದ್ದೀನೋ ಅದು ನಾನು ರೆಡಿ ಆಗೋಕ್ಕೆ ನಾನು ಪ್ರಿಪೇರ್ ಆಗಿದ್ದೀನಿ. ಆಮೇಲೆ ನನಗೆ ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಮಾಡೋದು ಈ ಫಿಲಮ್ ಮಾಡಿದ್ಮೇಲೆ ಜನರು ನೋಡಿ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು. ಆದರೆ ನಾನು ನಮ್ಮ ಜನರಿಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಆಮೇಲೆ ಬೇರೆ ಬೇರೆ ಥರ ಸಿನಿಮಾಗಳಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ ಇದೆ. ಆಮೇಲೆ ಏನೋ ಹೊಸದು ನನ್ನಿಂದ ಏನಾದ್ರು ಹೊಸದು ಇಂಡಸ್ಟ್ರೀಲಿ ಬರ್ಬೋದು ಅಂತ ನನಗೆ ಹೋಪ್ ಇದೆ. ಏನೋ ನನ್ನ ಫ್ಲೇವರ್ ಆ್ಯಡ್ ಮಾಡ್ಬೋದು ಅಂತ ಟ್ರೈ ಮಾಡ್ತೀನಿ. ಅದಕ್ಕೆ ನಾನು ಅದು ನನ್ನ ಅಭಿಪ್ರಾಯ. ನೆಗೆಟಿವ್ ಆಗಿ ಜನರು ಹೇಳೋದನ್ನು ಅವ್ರ ಒಪಿನಿಯನ್ನು ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಅವ್ರ ಒಪಿನಿಯನ್. ನಾನು ಕಷ್ಟಪಡೋಕ್ಕೆ ರೆಡಿ ಇದ್ದೀನಿ. ನಾನು ಏನೇನು ಮಾಡಬೇಕೋ ಇಂಡಸ್ಟ್ರೀಲಿ ಎಲ್ಲ ಮಾಡೋಕ್ಕೆ ರೆಡಿ ಇದ್ದೀನಿ. ಅದಕ್ಕೆ ಅವಕಾಶ ಸಿಕ್ಕಿದ್ರು ನಾನು ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸಿ ನಮ್ಮ ಜನರಿಗೆ ಒಳ್ಳೆ ಸಿನಿಮಾ ಕೊಡೋಕ್ಕೆ ನನ್ನ ಡ್ರೀಮ್ಸು. ನಾನೇನು ಅದನ್ನೇ ಹೇಳಕ್ಕೆ ಬಂದೆ. ನಾನು ಅವ್ರ ಜೊತೆ ಒಡನಾಟ ಇದ್ದ ಕ್ಷಣಗಳಲ್ಲಿ ನಾನು ನೋಡಿದ್ದೇನೆಂದರೆ ಅವ್ರ ತಂದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ರು ಕೂಡ ನಾನು ಅವ್ರ ಮಗ ಅಂತ ಹೇಳಿ ಅವ್ರಿಗೆ ಯಾವುದೇ ಅಹಂ ಇಲ್ಲ, ಒಂದು ಹೆಡ್ ವೇಟ್ ಇಲ್ಲ. ಅವರು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ, ಜನರನ್ನು ಮನರಂಜಿಸೋಕ್ಕೆ ಕಲಾವಿದನಾಗಿ ರೆಡಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಐ ಥಿಂಕ್ ದ್ಯಾಟ್ ಈಸ್ ಇಸ್ ಬೆಸ್ಟ್ ಗಾರ್ಡ್ ಅಂತ ಹೇಳ್ಬೋದು. ಸೊ ನೆಪೋಟಿಸಮ್ ಅಂದ ತಕ್ಷಣ ಏನು ಮಾಡ್ದಿರೋ ಹಾಗೆ ಬರ್ತಾ ಇಲ್ಲ. ಹೀ ಈಸ್ ಪ್ರಿಪೇರಿಂಗ್ ಫಾರ್ ಇಟ್. ಸೊ ಐ ಥಿಂಕ್ ಹೀ ಈಸ್ ರೆಡಿ. ಸೊ ನಮಗೂ ಖುಷಿ ಆಗುತ್ತೆ ಇವ್ರ ಜೊತೆ ನಟಿಸೋಕ್ಕೆ. ಓಕೆ, ಕೊನೆಯದಾಗಿ ಈ ಸಿನಿಮಾ ಮುಗಿಯೋವರೆಗೂ ನೀವು ನಿಮ್ಮ ಕೋಸ್ಟರ್ಗೆ ಏನೋ ಒಂದು ಹೇಳಕ್ಕೆ ಬಯಸ್ತೀರಾ ಅಂದರೆ ಏನೀಗ? ವೆಲ್, ಏನು ಹೇಳಬೇಕು ಅಂದರೆ ನಾನು ಅವರಿಂದ ಕಲಿಯೋದು ಬಹಳಷ್ಟಿರುತ್ತೆ, ಅವ್ರು ನನ್ನಿಂದ ಕಲಿಯೋದಿರುತ್ತೆ. ಸೊ ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳೆದ್ರೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಸೊ ಸಿನಿಮಾಕ್ಕೋಸ್ಕರ ಏನಾದರೂ ಮಾಡೋಕ್ಕೆ ಇಬ್ಬರೂ ರೆಡಿಯಾಗಿದ್ದೀವಿ. ಆ್ಯಂಡ್ ಅವರು ಕೂಡ ಅದಕ್ಕೆ ಸಹಿ ಅಂತಾರೆ ಅಂತಲೇ ಗೊತ್ತು. ಅದೇ ನಾನು ಈ ಸಿನಿಮಾಲಿ ಜಾಸ್ತಿ ಕಲಿಯೋಕ್ಕೆ ರೆಡಿ ಇದ್ದೀನಿ, ಯಾಕಂದರೆ ನಾನು ಹೊಸಬ, ನನ್ನ ಎಕ್ಸ್ಪೀರಿಯೆನ್ಸ್ ಕಲಿಬೇಕು. ಸಿನಿಮಾದ ಏನೇನು ನಡೀತಿದೆ ಎಲ್ಲಾದರೂ ಸ್ವಲ್ಪ ತಿಳಿದಿದ್ರೆ ನೆಕ್ಸ್ಟ್ ಸಿನಿಮಾಲಿ ಏನಾದರೂ ಅವಕಾಶ ಸಿಕ್ಕಿದ್ರೆ ಅವಾಗ ಇನ್ನೂ ನನಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಜನರಿಗೆ ಇನ್ನೂ ಬೆಟರ್ ಸಿನಿಮಾಕ್ಕೂ ತೋರಿಸ್ಬೋದು. ಸೊ ಅದು ನನ್ನ ಈ ಸಿನಿಮಾ ಮೇನ್ ಗೋಲ್ ಇರೋದು ಎಲ್ಲರ ಹತ್ರನೂ ಕಲಿಯೋಕ್ಕಿದೆ. ಆಮೇಲೆ ಇವರು ಸಾನಿಯಾ ಅವರು ಅಲ್ಲೇ ದೊಡ್ಡ ಪ್ರೊಫೆಷನಲ್ಲು, ಅವ್ರ ಜೊತೆ ವರ್ಕ್ಶಾಪ್ ಮಾಡಿದಾಗಲೇ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ. ಅವರು ನನಗೂ ಕಲ್ಸೋಕ್ಕೆ ರೆಡಿ ಇದ್ದಾರೆ, ಹೆಂಗೆ ಸೀನು ಹೆಂಗೆ ಕ್ಯಾಮ್ರಾದ ಡೈರೆಕ್ಷನ್ ನೋಡಬೇಕು ಅದು ಇದೆಲ್ಲ ಅಂತ ಟೆಕ್ನಿಕಲ್ ಆಸ್ಪೆಕ್ಟ್ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ. ಅದಕ್ಕೆ ನಾನು ಎಲ್ಲರ ಹತ್ರನೂ ಎಲ್ಲ ಕಲಿಯೋದಿದೆ, ಕಲಿಯೋದೇ ಈ ಗೋಲು ಈ ಸಿನಿಮಾಲಿ. ಎಲ್ಲರ ಹತ್ರ ಭಯ ಇರುತ್ತೆ, ಸ್ಟ್ರಿಕ್ಟ್ ಇರ್ತಾರೆ, ಬಟ್ ಎಂಡ್ ಗೋಲು ಒಳ್ಳೆ ಸಿನಿಮಾ ಬರಬೇಕು. ಸೊ ಅದಕ್ಕೆ ಏನಾದರೂ ರೆಡಿ ಇರ್ತೀವಿ ನಾವು.
ಏನಾದ್ರು ಮಾಡಬೇಕಂದ್ರೆ ಮಾಡಬೇಕು, ಯಾಕಂದರೆ ಎಂಡಲ್ಲಿ ಜನರು ದುಡ್ಡು ಕೊಟ್ಟು ಈ ಸಿನಿಮಾ ನೋಡ್ತಾ ಇರೋರು, ಅವ್ರಿಗೆ ಒಳ್ಳೆ ಸಿನಿಮಾ ಬರಬೇಕು ಅಂತ ನಮ್ಮ ಆಸೆ ಇದೆ. ಥ್ಯಾಂಕ್ ಯು. ಇಬ್ಬರು ಇದೇ ರೀತಿಯ ಸಿಂಪ್ಲಿಸಿಟಿನ ಸಿಂಪ್ಲಿಸಿಟಿಯಲ್ಲೇ ಇರಿ, ಇದೇ ರೀತಿ ಬೆಳೆಸ್ಕೊಂಡು ಹೋಗಿ ನೀವು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳಿತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರು ಜೊತೆಯಾಗಿ ಸಿಕ್ಕಿದ್ದಕ್ಕೆ. ಇದಿಷ್ಟು ಯುವ ಪ್ರತಿಭೆಗಳಾದ ಸಾನಿಯಾ ಅಯ್ಯರ್ ಹಾಗೂ ಸಮರ್ಜಿತ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಚೇತನ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.